ಮತ್ತೊಂದು ಕಡೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಸುದ್ದಿ, ಆಪರೇಷನ್ ಮಾಡೋಕ್ಕೆ ಹೋದಂಥ ವೈದ್ಯನೇ ಕುಸ್ತು ಬಿದ್ದ, ನಂತರ ಸ್ಟ್ರೆಚ್ಚರಲ್ಲಿ ತೊಗೊಂಬಂದು ಅವ್ರನ್ನ ಅಡ್ಮಿಟ್ ಮಾಡಲಾಯಿತು, ಅವ್ರಿಗೆ ಗ್ಲೂಕೋಸ್ ಹಾಕಿ ಸೂಕ್ತ ಚಿಕಿತ್ಸೆ ನೀಡಲಾಯಿತು. ಏನು ವಿಷಯ ಅಂದರೆ, ಡಾಕ್ಟ್ರು ಬೆಳಬೆಳಗ್ಗೆ ಚೆನ್ನಾಗಿ ಎಣ್ಣೆ ಹೊಡ್ಕ ಬಂದುಬಿಟ್ಟವ್ರೆ ಆಪರೇಷನ್ ಮಾಡೋಕ್ಕೆ. ಯಾರಿಗೆ? ಸಂತಾನ ಶಕ್ತಿ ಹರಣ ಶಸ್ತ್ರ ಚಿಕಿತ್ಸೆ. ಆಲ್ರೆಡಿ ವಾರ್ಡಲ್ಲಿರೋ ಹೆಣ್ಮಕ್ಳಿಗೆ ಇಂಜೆಕ್ಷನ್ ಕೊಟ್ಟಾಯಿತು, ಅವ್ರಿಗೆ ಅನಸ್ತೇಷಿಯಾ ಕೊಟ್ಟಾಯಿತು, ಆಪರೇಷನ್ ಮಾಡ್ತೀನಿ ಅಂತ ವಾರ್ಡ್ಗೂ ಬಂದಾಯಿತು. ಅದೇನೋ ಗ್ಲೌಸ್ ಎಲ್ಲ ಹಾಕೊಂಡು ರೆಡಿ ಆದ್ರಂತೆ ಡಾಕ್ಟ್ರು ಅಲ್ಲೇ ಕುಸ್ತು ಬಿದ್ದುಬಿಟ್ಟವ್ರೆ. ಈ ಕಡೆ ಅನಸ್ತೇಷಿಯಾ ತಗೊಂಡು ವಾರ್ಡಲ್ಲಿ ಮಲಗಿದವ್ರು ನೆಕ್ಸ್ಟ್ ಕರೀತಾರೆ, ನಮ್ಮ ನಾನು ನೆಕ್ಸ್ಟ್ ಕರೀತಾರೆ ಅಂತ ಕಾಯ್ಕೊಂಡಿದ್ರೆ ಯಾರನ್ನೂ ಕರೆದಿಲ್ಲ. ಮ್ಯಾಟ್ರ್ ಸ್ವಲ್ಪ ಹೊತ್ತು ಬಿಟ್ಟು ಗೊತ್ತಾಗೈತೆ, ಡಾಕ್ಟ್ರೇ ಕುಸ್ತು ಹೋಗ್ಬಿಟ್ಟವ್ರೆ, ಕುಡಿದು ಬಂದ್ಬಿಟ್ಟು ಅಂತ. ಇದಾಗಿರೋದು ಕಳಸ ಅಂದರೆ ಎಣ್ಣೆ ಹೊಡೆದು ಆಸ್ಪತ್ರೆಗೆ ಬಂದು ಶಸ್ತ್ರಚಿಕಿತ್ಸೆ ಮಾಡ್ತಿದ್ದ ವೈದ್ಯನನ್ನ ಇದೀಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಅಮಾನತು ಮಾಡಿಸಿದ್ದಾರೆ. ಕಳಸ ತಾಲೂಕು ಸರ್ಕಾರಿ ಆಸ್ಪತ್ರೆ ಚಿಕ್ಕಮಗಳೂರು ಜಿಲ್ಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರತ ವೈದ್ಯ ಕಂಠಪೂರ್ತಿ ಕುಡಿದು ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬಂದಿದ್ದರು. ಬಳಿಕ ಆಪರೇಷನ್ ಥಿಯೇಟರ್ಗೂ ಹೋಗಿದ್ದಾನೆ, ಆದರೆ ಆ ವೇಳೆ ಅಲ್ಲೇ ಕುಸ್ತು ಬಿದ್ದಿದ್ದಾನೆ. ಬಳಿಕ ವೈದ್ಯನನ್ನೇ ಚಿಕಿತ್ಸೆಗಾಗಿ ಸ್ಟ್ರೆಚರ್ ಮೇಲೆ ತೆಗೆದುಕೊಂಡು ಹೋಗಲಾಗಿದೆ. ಆದರೆ ಆಪರೇಷನ್ಗಾಗಿ ಅನಸ್ತೇಷ್ಯಾ ಪಡೆದಿದ್ದ ಮಹಿಳೆಯರು ಪರದಾಡ್ತಿದ್ದಾರೆ, ಅಲ್ಲದೆ ವೈದ್ಯನ ಎಡವಟ್ಟಿ ಗೊತ್ತಾಗಿ ಹಿಡಿಶಾಪ್ ಹಾಕಿದ್ದಾರೆ. ಈ ಸುದ್ದಿ ಎಲ್ಲೆಡೆ ವೈರಲ್ ಆಗ್ತಿದ್ದಂಗೆ ನೂತನ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಡಾಕ್ಟರ್ ಬಾಲಕೃಷ್ಣ ಅವರನ್ನು ಅಮಾನತು ಮಾಡುವಂತೆ ಚಿಕ್ಕಮಗಳೂರು DHOಗೆ ಆದೇಶ ನೀಡಿದ್ದಾರೆ. ಕರ್ತವ್ಯ ನಿರತ ವೈದ್ಯರ ಅವಾಂತರದ ಬಗ್ಗೆ ತನಿಖೆ ಮಾಡಿ ವರದಿ ಸಲ್ಲಿಸುವೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಮುಂದಿನ